ಒಂದು ಜಯಂತ್ ಕಾಕಿಣಿ ಯಾವಾಗ್ಲೂ ಹೇಳ್ತಿರ್ತಾರೆ, ಏನೇ ಕತೆ ಅಂದ್ರು ನಾವು ವಿಮಾನದಲ್ಲಿ ಕೂತ್ಕೊಂಡು ಬರೀ ಟ್ಯಾಕ್ಸಿ ಮಾಡೋಗಿಲ್ಲ ಅಂತ. ಅಂದ್ರೆ ಬರೀ ಹಿಂಗೆ ಟ್ಯಾಕ್ಸಿ ಮಾಡ್ಕೊಂತ ಇದ್ಬಿಟ್ರೆ ಈಗ ವಿಮಾನ ಬೇಕಾಗಿಲ್ಲ, ನಿನ್ ಕಾರೇ ಸಾಕು. ಬಟ್ ಎಲ್ಲೋ ಒಂದ್ ಕಡೆಯಲ್ಲಿ ನೀನು ಹಾರಬೇಕು, ಹಾರಿದ್ರೇನೆ ಕತೆ ಅದು, ಇಲ್ದಿದ್ರೆ ಹಾರದಿದ್ರೆ ಕತೆ ಆಗಲ್ಲ ಅಥವಾ ಕಾದಂಬರಿ ಆಗಲ್ಲ ಅಂತ ಹೇಳ್ತಾರೆ ಅವರು. ಸೊ ಆ ದೃಷ್ಟಿಯಿಂದ ನಿಮ್ಗೆ ಹಿಂಗ್ ಅನ್ಸುತ್ತೆ, ಅದು ಹಿಂಗಾಗತ್ತದ ಹಾರಿಕೆ ಹಿಂಗಾಗತ್ತೆ? ಈ ಹಾರಿಕೆ ಅನ್ನೋದು ಹೇಗೇನ್ ಮತ್ತೆ, ಅದೇ ಕಾದಂಬರಿ ಒಂದು ಫ್ಲಾಟ್ ಹುಟ್ಟಿದ ಮೇಲೆ ಅದಕ್ಕೆ ಬೇಕಾಗಿರುವಂತ ಒಂದು ಪೂರಕ ಸಂಪನ್ಮೂಲ, ರಾಸಾಯನಿಕ ಸಂಪನ್ಮೂಲ ಅಂತ ಹೇಳಿದ್ನಲ್ಲ, ಅವೆಲ್ಲ ಒಟ್ಟಿಗೆ ಸಿಕ್ಕ ಮೇಲೆ ಅದು ತಂತಾನೆ ಅದು ಹರಕ್ ಶುರು ಮಾಡುತ್ತೆ ಅಂತ ನಾನು ನಂಬಕ್ಕೆ. ಯಾಕಂದ್ರೆ ನಾವು ನಿರ್ವಹಣೆ ಅಂತೀವಿ ಕಾದಂಬರಿ, ನಿರ್ವಹಣೆ ನಿರ್ವಹಣೆ ಅಂದ್ರೆ ಒಂದು ಕಾದಂಬರಿ ಕಾರಣ ಕೌಶಲ್ಯದ ಪ್ರಶ್ನೆ, ಎಷ್ಟು ಕಲಾತ್ಮಕವಾಗಿ ಅದನ್ನ ಹೇಗೆ ತಗೊಂಡು ಹೋಗ್ತಿದ್ವಿ ನಾವು, ಆದಿಯಿಂದ ಹಿಡಿದು ಆದಿ ಅಂತ್ಯ ಮತ್ತೆ ಕೊನೆ ಹೇಗಿದೆ, ಇಷ್ಟು ಕಲಾತ್ಮಕವಾಗಿ ಓದುಗನನ್ನ ಒಳಗೊಂಡಂತೆ. ಅಂದ್ರೆ ಬರೆಯ ಹೊತ್ತಿಗೆ ನಮ್ಗೆ ಓದುಗ ಮೈಂಡಲ್ಲಿ ಇರ್ಲಿ ಇರೋದಿಲ್ಲ, ಇರಲೂಬಾರ್ದು ಇರಲೂಬಾರ್ದು. ಸೊ ನಮ್ಗೆ ಏನ್ ಅನ್ಸುತ್ತೆ ಅದನ್ನ ಪ್ರಾಮಾಣಿಕ ಬರ್ಕೊಂಡು ಹೋಗ್ತಾ ಇರ್ತೀವಿ ಅಷ್ಟೇ. ಇವೆಲ್ಲ ಸೇರ್ಕೊಂಡ ಮೇಲೆ ತಂತಾನೆ ಒಂದು ಒಂದು ಏನಂತೀವಿ ಅದನ್ನ ತಗೊಳುತ್ತೆ. ಸೊ ಅದೊಂಥರ ಜಾದು, ಜಾದು ನಿಮ್ಮ ಕೈ ಮೀರಿದ ಗೊತ್ತಿಲ್ಲ ಅದು ಹೇಗೆ ತಗೊಳತ್ತೆ ಅಂತ ತಗೊಳತ್ತೆ ಅನ್ನುವಂಥದ್ದು. ಒಂದು ಅವು ದತ್ತಕ್ಕೆ ಹೋಗೋಕ್ಕಿಂತ ಮುಂಚೆ ಇನ್ನೊಂದು ಸಣ್ಣ ಪ್ರಶ್ನೆ ಅಲ್ಲಿ, ಒಂದು ನಿಮ್ಗೆ ಯಾವ್ದನ್ನ ಕಾದಂಬರಿಯನ್ನ ತಕ್ಕೊಂಡು ಯಾವ ಒಂದು ಬೀಜ ಪ್ರೇರಣೆ ಕೊಡ್ತು ನಿಮಗೆ ಅಂತ ಹೇಳೋದಕ್ಕೆಲ್ಲ ಸಾಧ್ಯ ಇದೆಯಾ? ತೀರಾ ವೈಯಕ್ತಿಕವಾದ್ರೆ ಬೇಡ, ಬಟ್ ಆದ್ರೂ ಹೇಳ್ಬಲ್ಲೆ. ಟೈರ್ಸಾಮಿ ತಗೊಂಡೆ, ಟೈರ್ಸಾಮಿ ಉದಾಹರಣೆಯಾಗಿ ತಗೊಂಡು ಹೇಳ್ಬಲ್ಲೆ. ಅದರಲ್ಲಿ ಬರುವಂತ ಒಂದು ಟೈರ್ಸಾಮಿ ವ್ಯಕ್ತಿತ್ವ ಇದೆಯಲ್ಲ, ಆ ವ್ಯಕ್ತಿತ್ವ ನಾನು ಚಿಕ್ಕಂದಿನದಿಂದಲೂ ನೋಡಿದಂತಹ ಒಂದು ವ್ಯಕ್ತಿ. ಸುಮ್ಮನೆ ಒಂದು ಸೈಕಲ್ ಟೈರ್ ಇಟ್ಕೊಂಡು ಹೊಡ್ಕೊಂಡು ಹೋಗ್ತಾ ಇರೋದು, ಬೇರೆ ಏನ್ ಮಾಡಲ್ಲ, ಯಾರನ್ನ ಕೊಟ್ರೆ ತಿನ್ನೋನು ಅಥವಾ ಎಲ್ಲೋ ಮಲಗೋನು ಎಲ್ಲೋ ಹೋಗೋನು. ಬಟ್ ಅದು ಹೆಂಗಾಗ್ಬಿಡ್ತ ಅಂದ್ರೆ ಕೊನೆಗೆ ಬರ್ತಾ ಬರ್ತಾ ಅವನ ಹಿಂದೆ ಅವನೊಂಥರ ಸಂತನ ಆಗ್ಬಿಟ್ಟ, ಅವನಿಗೊಂದು ದೈವಿಕ ಶಕ್ತಿಯನ್ನ ಸುತ್ತಲಿನ ಜನ ಆರೋಪಿಸಕ್ಕೆ ಶುರು ಮಾಡಿದ್ರು, ಆರಾಧಿಸಕ್ ಶುರು ಮಾಡ್ಬಿಟ್ರು. ಆ ವ್ಯಕ್ತಿ ಸೈಕಲ್ ಹೊಡ್ಕೊಂಡು ಹೋಗ್ತಾ ಇದ್ರೆ ಹಿಂದ್ಗಡೆ ಸುಮಾರು ಜನ ಏನಂತಿ ಹಿಂಬಾಲಿಸ್ಕೊಂಡು ಹೋಗೋದು, ಅದೆಲ್ಲ ನಡೀತಾ ಇತ್ತು. ಆಮೇಲೆ ಯಾರನ್ನ ಕಾಲಿಗೆ ಬೀಳೋದು ಇವೆಲ್ಲ ಏಕೈಕೆ ನಡೀತಿದ್ವು ಟೈರ್ ಸಮಿ ಅಂತ ಬರುವಂತ ವ್ಯಕ್ತಿ ಜೊತೆ. ಸೊ ನನಗೆ ಯಾವಾಗ್ಲೂ ಕೊಡೋದು ಯಾಕೆ ಈ ವ್ಯಕ್ತಿ, ಈ ವ್ಯಕ್ತಿ ಯಾರ ಜೊತೆ ಮಾತಾಡಲ್ಲ, ಯಾರ ಜೊತೆ ಮಾತಾಡ್ ನೋಡೇ ಇಲ್ಲ ನಾನು. ನಮ್ಮೂರ ಗೇಟ್ ಹಾದಿಯಲ್ಲಿ ಹಂಗೆ ಮುಂದಕ್ಕೆ ಹೋಗ್ತಾ ಇದ್ದ ವ್ಯಕ್ತಿ. ಎಲ್ರಿಗೂ ನಮಸ್ಕಾರ, ಇವತ್ತು ನಿಮ್ ಜೊತೆ ಇರೋದಕ್ಕೆ ಬಹಳ ಸಂತೋಷ ಆಗಿದೆ. ಆ ದತ್ತನ ಹುಟ್ಟಿದ ಹಬ್ಬ ಇವತ್ತು, ಆದ್ರೂ ನಮ್ ಜೊತೆಯಲ್ಲಿ ಬಂದು ಭಾಗವಹಿಸೋದ ಒಪ್ಕೊಂಡು ಬಂದಿದ್ದಾನೆ, ಅವನ್ ಸಾಹಿತ್ಯದ ಪ್ರೀತಿ ದೊಡ್ಡದು. ಓಕೆ, ಹುಟ್ಟು ಹಬ್ಬದ ಶುಭಾಶಯಗಳು ಎಲ್ಲರ ಪರವಾಗಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ವಸು, ನೀನ್ ಹೇಳದಿಯಲ್ಲ ಮಾತು, ಜಾದು ಒಂದ್ ಪದ ಕಾದಂಬರಿ ಬರಹಕ್ಕೆ ಅದು ಬಹಳ ಅಪ್ಟಾಗಿ ಮ್ಯಾಚ್ ಆಗುತ್ತೆ. ಅಂದರೆ ಕಾದಂಬರಿ ಬರಹ ಅನ್ನೋದು ಒಂದು ರೀತಿ ವಿಸ್ಮಯ, ಅದು ಯಾವ ರೀತಿ ತಗೊಂಡ್ರು ಒಂದು ರೀತಿ ವಿಸ್ಮಯ. ಇವರು ರಮೇಶ್ ಬಾಬು ಹೇಳ್ದ ಹಾಗೇ ನೂರೆಂಟು ವಿಚಾರಗಳು ನಮ್ಮ ತಲೆಯಲ್ಲಿ ಕಾಡ್ತಾ ಇರುತ್ತೆ, ನೂರೆಂಟು ವಿಚಾರಗಳು, ಬಹಳ ಕೆಲವು ಬಹಳ ಆಸಕ್ತಿಪೂರ್ಣವಾಗಿರುತ್ತವೆ, ಕೆಲವು ನಮ್ಮನ್ನು ಮುಟ್ಟುತ್ತವೆ, ಆದರೆ ಎಲ್ಲೋ ಒಂದು ಇದು ಅದನ್ನ ನಿಂತು ಬಿಡುತ್ತೆ ಮತ್ತು ಅದು ವಸ್ತುವಾಗಿ ಬೆಳೆಯುತ್ತೆ, ಅದು ಕಾದಂಬರಿಯಾಗಿ ಬೆಳೆಯುತ್ತೆ. ಅದು ಹೇಗೆ ಅನ್ನೋದು ಅದು ಬಹುಶಃ ಆ ಲೇಖಕ ಕೂಡ ವಿವರಿಸೋಕೆ ಸಾಧ್ಯ ಇಲ್ಲದೆ ಇರುವಂಥದ್ದು. ಈಗ ಒಂದು ಉದಾಹರಣೆ ಹೇಳ್ತೀನಿ. ನಾನು ಇಲ್ಲಿ ಒಂದು ಕಂಪನಿಯ ಬ್ಯಾಂಗ್ಳೂರ್ ಬ್ರಾಂಚ್ ಹೆಡ್ ಆಗಿದ್ದೆ. ಅಲ್ಲಿ ನಮ್ಮ ಕಂಪನಿನಲ್ಲಿ ಇಂಟರ್ವ್ಯೂಗಳಾದರೆ ಫೈನಲ್ ರೌಂಡ್ಗೆ ಅವ್ರನ್ನ ಸೆಲೆಕ್ಷನ್ ರೌಂಡ್ ಅವ್ರನ್ನ ನನ್ನ ಹತ್ರ ಬರೋರು, ಅಂದರೆ ಅವ್ರದ್ದು ಸ್ಯಾಲ್ರಿ ಸೆಟ್ ಮಾಡೋದಕ್ಕೆ ಹೆಚ್ ಆರು ಈ ಥರದ್ದಕ್ಕೆ ಫೈನಲ್ ಇಂಟರ್ವ್ಯೂಗೆ ಬರೋರು. ಒಂದು ಸಲ ಒಬ್ಬರು ಕ್ಯಾಂಡಿಡೇಟ್ ಬಂದರು, ಅವರಿಗೆ ಅವರು ಆಗಲೇ 60 ವರ್ಷ ದಾಟದವರು, ಅವರು ಆ ಟೆಕ್ನಿಕಲ್ ಇಂಟರ್ವ್ಯೂ ಎಲ್ಲ ಮುಗಿಸ್ಕೊಂಡು ಬಂದಿದ್ದಾರೆ. ನಮ್ಮದು ERP ಇಂಪ್ಲಿಮೆಂಟೇಷನ್ ಕಂಪ್ನಿ, ಅಂದರೆ ಒಂದು ಕಂಪ್ನಿ ಹೋದ್ರೆ ಅಲ್ಲಿ ಅಕೌಂಟಿಂಗು, ಸೇಲ್ಸು, ಪರ್ಚೇಸಿಂಗ್ ಇವುಗಳನ್ನೆಲ್ಲ ಕನೆಕ್ಟ್ ಮಾಡುವಂಥ ERP ಇಂಪ್ಲಿಮೆಂಟೇಷನ್. ಇವರು ಒಂದು ಫೈನಾನ್ಸ್ ಅನಲಿಸ್ಟ್ ಪೊಸಿಷನ್, ಅಂದರೆ ಈಗ ಅವರು ಇಂಪ್ಲಿಮೆಂಟೇಷನ್ ಆಗೋ ಕಡೆ ಇವರು ಹೋಗಬೇಕು ಟೀಮ್ ಜೊತೆ, ಫೈನಾನ್ಸ್ ರಿಲೇಟೆಡ್ನ ಇವರು ಹ್ಯಾಂಡಲ್ ಮಾಡ್ತಾರೆ. ಆಯ್ಕೆ ಆದರೆ ಇವರು ಒಂದು 30-35 ವರ್ಷದ ಒಬ್ಬ ಪ್ರಾಜೆಕ್ಟ್ ಮ್ಯಾನೇಜರ್ ರಿಪೋರ್ಟ್ ಮಾಡ್ಕೊಳ್ತಾರೆ, ಮತ್ತು ಟ್ರಾವೆಲ್ ಮಾಡಬೇಕು. ನನಗೆ ಆಶ್ಚರ್ಯ ಆಯಿತು, ಅಂದರೆ ಒಂದು ಪಬ್ಲಿಕ್ ಸೆಕ್ಟರ್ ಕಂಪ್ನಿನಲ್ಲಿ ಆಗಲೇ ಕೆಲಸ ಮಾಡೋರು ರಿಟೈರ್ ಆಗಿದ್ದರು. ಆಗ ಅವರು ನಾನು ಅವ್ರನ್ನ ಒಂಥರ ಒಂದು ಆಬ್ವಿಯಸ್ ಕ್ವಶನ್,
ಅಂದ್ರೆ ಈಗ ಯಾಕೆ ನೀವು ಟ್ರೈ ಮಾಡ್ತಾ ಇದ್ದೀರಾ ರಿಟೈರ್ಮೆಂಟ್ ಆದಮೇಲೆ ಕೆಲಸಕ್ಕೆ ಅಂತ. ಪಾಪ ಒಂದು ಭಾಳ ಒಂದು ಒಂದು ಬೇಜಾರಿನಲ್ಲಿ ಅವರೊಂದು ಉತ್ತರ ಕೊಟ್ಟರು ಅವರು. ಕೆಲವು ನನ್ನ ಜೀವನದಲ್ಲಿ ನಮ್ಮ ಕುಟುಂಬಕ್ಕೆ ಸಂಭವಿಸಿದ ಕೆಲವು ಘಟನೆಗಳು ಮತ್ತು ಕೆಲವು ನನ್ನ ತಪ್ಪು ನಿರ್ಧಾರಗಳಿಂದ ನನ್ನ ರಿಟೈರ್ಮೆಂಟ್ ದುಡ್ಡನ್ನ ನಾನು ಕಳ್ಕೊಂಡೆ, ಅದಕ್ಕೆ ಈಗ ನಾನು ಕೆಲಸ ಮಾಡಬೇಕಾಗಿದೆ. ಮತ್ತು ಅದನ್ನು ನಾನು ಅದನ್ನು ಮತ್ತೆ ಜಾಸ್ತಿ ವಿವರಿಸೋದಕ್ಕೆ ಅದನ್ನು ಮತ್ತೆ ಬೇರೆ ಕೇಳೋದಕ್ಕೂ ಆಗಲ್ಲ, ಏನೋ ಆಗಲಿಲ್ಲ ಅದು. ಆದರೆ ಆ ಮಾತು ನನಗೆ ಬಹಳ ಎದೆ ಟಚ್ ಆಯ್ತು ಅದು. ಮತ್ತು ಅವರು ನನ್ನ ಅವರ ಭೇಟಿ ಅದೇ ಕೊನೆನೆ, ಏಕೆಂದರೆ ಅವರು ನಾವು ಅವರು ಮಾಡೋದು ಆ್ಯಕ್ಚುಲಿ ಅವರು ಮತ್ತು ಅವ್ರು ಸೇರಲಿಲ್ಲ. ಆಮೇಲೆ ಮತ್ತು ಅವ್ರು ಏನೋ ಗೊತ್ತಾಗಲಿಲ್ಲ ಅವ್ರ ಬಗ್ಗೆ ನನಗೆ. ಆದರೆ ಆ ವ್ಯಕ್ತಿ ನನ್ನ ಮನಸ್ಸಿನಲ್ಲಿ ಉಳಿದು ಹೋಗ್ಬಿಟ್ರು. ಅವರೇ ನನ್ನ ಒಂದೊಂದು ತಲೆ ಒಂದೊಂದು ಬೆಲೆನಲ್ಲಿ ಶಿವಸ್ವಾಮಿ ಆಗಿ ಬಂದರು. ಅಂದರೆ ಶಿವಸ್ವಾಮಿ ಅನುಭವಿಸುವ ಕಷ್ಟಗಳು ಎಲ್ಲ ಇವ್ರಿಗೂ ಅವ್ರಿಗೂ ಅದೇ ಆ ಕಷ್ಟಗಳಿಗೆ ಸಂಬಂಧನೇ ಇಲ್ಲ. ಆದರೆ ಇವತ್ತು ನನಗೆ ಆ ಶಿವಸ್ವಾಮಿ ಪಾತ್ರ ಅಂತ ಹೇಳಿದ್ರೆ ಓದುಗರಿಗೆ ಅದು ಏನೇನು ಕಲ್ಪನೆ ಬರುತ್ತೋ ನನಗೆ ಅವ್ರ ಮುಖ ಬರುತ್ತೆ. ಮತ್ತು ನಾನು ಅದರಲ್ಲಿ ಬರೆದಿರೋದು ಅವರ ಕಪ್ಪು ಬಿಳಿ ಮೀಸೆ, ಅವರ ಸ್ವಲ್ಪ ಕೆದರ ಕೂದಲು, ಎಲ್ಲ ಆ ವ್ಯಕ್ತಿನೇ. ಅಂದರೆ ಹೀಗೆ ಒಂದು ಸಂದರ್ಭದಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಇವ್ರು ಹೇಳಿದ ಹಾಗೇ ಅದು ಒಂದು ವಸ್ತು ಬೀಜಾಂಕುರು ಆಗುತ್ತೆ. ಮತ್ತು ಅದು ಹೇಗೆ ಬೆಳೆಯುತ್ತೆ ಅಂದರೆ ಅದು ನಾನು ತಕ್ಷಣ ಬರೆಯೋದಿಲ್ಲ, ಅದು ನನ್ನ ಮನಸ್ಸಿನಲ್ಲಿ ಅದು ಕಳಿಬೇಕು. ಅದು ಸುಮಾರು ದಿನ ತಗೊಳುತ್ತೆ. ಮತ್ತು ನಾನು ಯಾವ ವಸ್ತು ನನ್ನ ಮನಸ್ಸಿನಲ್ಲಿ ಗಟ್ಟಿಯಾಗಿ ಕೂತಿದೆ ಅಂದರೆ ಅದು ನಾನು ಒಬ್ಬಂಟಿಯಾಗಿದ್ದಾಗ, ವಿಶೇಷವಾಗಿ ಡ್ರೈವಿಂಗ್ ಮಾಡಬೇಕಾದ್ರೆ. ವಾಪಸ್ ಬಂದು ಅವನು ನನ್ನ ಕಾಡಬೇಕು, ವಾಪಸ್ ಬಂದು ಆ ಪ್ಲಾಟ್ ಬೆಳಿಬೇಕು, ವಾಪಸ್ ಬಂದು ಅವನು ಮಾತಾಡಬೇಕು, ಯಾಕೆಂದರೆ ಡೈಲಾಗ್ಗಳು ಕೂಡ ಸೆಟ್ ಆಗುತ್ತೆ. ಹೀಗೆ ಬೆಳೀತಾ ಬೆಳೀತಾ ಒಂದು ಸಂದರ್ಭದಲ್ಲಿ ಓ ಇದು ಇನ್ನು ಬಿಟ್ಟರೆ ಇದು ಇನ್ನು ಪೂರ್ತಿ ಹಾರೋಗುತ್ತೆ, ಇದು ಬೆಳೆದಾಗ ಹೋಗಿದೆ, ಈ ಜೇನುಗೂಡಲ್ಲಿ ಅವು ಕೊನೆದಲ್ಲಿ ಒಂದಿನ ಕುಡ್ಕೊಂಡು ಹೋಗುತ್ತೆ ನೋಡಿ, ಆ ಥರ ಇನ್ನು ಇದು ಹೋಗ್ಬಿಡುತ್ತೆ ಅಂದಾಗ ಆ ಸಮಯದಲ್ಲಿ ಬರೆಯೋದಕ್ಕೆ ಕೂತ್ಕೋತೀನಿ. ಆ ಮೆಟಾಫರ್ ಬಹಳ ಚೆನ್ನಾಗಿದೆ. ತುಂಬಾ ದಿನ ಬಿಟ್ಟರೆ ಆ ಜೇನು ತಗೊಂಡೋಗ್ಬಿಡುತ್ತೆ, ನೀನು ಉಳಿದಿರಲ್ಲ ಅಲ್ಲಿ ಅಂತ. ಅದು ಬಹಳ ಚೆನ್ನಾಗಿದೆ. ಅಂದ್ರೆ ಬಿಸಿ ಇದ್ದಾಗೆ ಬರಿಬೇಕು ಕೆಲವೊಮ್ಮೆ ಅಂತ ಹೇಳ್ತಾರೆ. ಅದು ಬಹಳ ಇದು ಬಹಳ ಖುಷಿ ಆಯ್ತು. ಇಲ್ಲಿ ಇಬ್ರು ಇದನ್ನ ಫೋಕಸ್ ಮಾಡಿದ್ರಿ, ಅಂದ್ರೆ ಆರಂಭದ ಬಿಂದು ತುಂಬಾ ಚೆನ್ನಾಗಿ ಫೋಕಸ್ ಮಾಡಿದ್ರ. ಎರಡನೇ ಸಂಗತಿ ಏನ್ ಬರುತ್ತೆ ಅಂತಂದ್ರೆ, ಸಿ ಒಂದು ಮುಖ್ಯವಾದದ್ದು ಒಂದು ಕಥಾಹಂದರ, ಮತ್ತೊಂದು ಭಾಷೆ ನಿರೂಪಣೆ ಇರುತ್ತೆ, ಮತ್ತು ಪಾತ್ರಗಳಿರುತ್ತೆ ಅಂದ್ಕೊಳ್ಳೋಣಂತೆ. ಈಗ ಯಾವುದರ ಹಿಂದೆ ಹೆಚ್ಚು ಹೋಗ್ತೀರಾ ನೀವು? ಅಂದರೆ ಪಾತ್ರಗಳು ತುಂಬ ಕಾಡ್ತಾ ಹೋಗುತ್ತೆ, ಸೊ ಪಾತ್ರಕ್ಕೆ ನಾನು ಜಸ್ಟಿಸ್ ಮಾಡ್ತಾ ಹೋಗ್ತೀನಿ ಅಂತನೋ, ಅಥವಾ ನನಗೆ ಪ್ಲಾಟ್ ಇದ್ದೇ ಇದೆ, ನನಗೆ ಆ ಪ್ಲಾಟಿಗೆ ತಕ್ಕಂತೆ ಈ ಪಾತ್ರಗಳು ಬೆಳಿಬೇಕಾಗತ್ತೆ ಅನ್ನುವಂಥದ್ದು, ಅಥವಾ ಭಾಷೆ ಯಾವ ಭಾಷೆಯನ್ನು ಬಳಸ್ತಾ ಇದ್ದೀನಿ, ಹೇಗೆ ಬಳಸ್ತಾ ಇದು ತುಂಬ ಮುಖ್ಯ ನಂಗೆ ಭಾಷೆ ಅಂತ. ಯಾಕೆಂದರೆ ಈಗ ಹೊಸದಾಗಿ ನಮ್ಮ ವಸ್ತಾರೆ ಕಾದಂಬರಿ ಓದಿದರೆ ಅದು ಎಷ್ಟು ಭಾಷೆಯ ಪ್ರಯೋಗ ಅಂದರೆ ಇಡೀ ಒಂದು ಕಾದಂಬರಿ ಆ ಭಾಷೆ ನಮ್ಮನ್ನು ಹಿಡಿದಿಟ್ಬಿಡುತ್ತೆ. ಅದು ಕುಸುಮ ಬಾಲೆ ಥರ. ಸೊ ಅದು ಭಾಷೆ ಬಹಳ ಪವರ್ಫುಲ್. ನಿಮ್ಮಲ್ಲಿ ಯಾವುದಿದು ನಿಮಗೆ ಪಾತ್ರ ಹೆಚ್ಚು ಕಾಡ್ತಾ ಹೋಗುತ್ತೋ ಬರಿಬೇಕಲ್ಲಕ್ಕೆ, ಅಥವಾ ಇದು ಕಥಾ ಹಂದರದ ಬಗ್ಗೆ ತುಂಬ ಫೋಕಸ್ ಇರುತ್ತೋ, ಇಲ್ಲಾಂದರೆ ಭಾಷೆ ಮತ್ತು ನಿರೂಪಣೆ ಬಗ್ಗೆ ಫೋಕಸ್ ಇರುತ್ತೋ? ನನ್ನ ಮಟ್ಟಿಗೆ ಹೇಳೋದಾದರೆ ಮೂರೂ ಬಹಳ ಮುಖ್ಯನೇ ಆಗುತ್ತೆ. ಯಾಕೆಂದರೆ ಪಾತ್ರ ಅಂದಮೇಲೆ ಭಾಷೆ ಇರಲೇಬೇಕು, ಕಥಾ ಹಂದರ ಅಂದಮೇಲೆ ಭಾಷೆ ಪಾತ್ರ ಎರಡೂ ಇರಲೇಬೇಕು. ಸೊ ಹಾಗಾಗಿ ಭಾಷೆ ಇವೆರಡಕ್ಕೂ ಮುಖ್ಯ ಆಗುತ್ತೆ. ಸೊ ಮೂರರದ್ದು ಒಂದು ಸಾವಯವ ಸಂಬಂಧ ಒಂದಕ್ಕೊಂದು, ಬಟ್ ಒಂದು ಸಡಿಲ ಆದರೆ ಎಲ್ಲೋ ಒಂದು ಕಡೆ ಕಾದಂಬರಿ ಫೇಲ್ಯೂರ್ ಆಗುತ್ತೆ ಅಂತ ಅನ್ಸೋಕ್ಕೆ ಶುರು ಆಗ್ಬಿಡುತ್ತೆ. ಆದರೆ ಭಾಷೆ ಮುಖ್ಯ ಯಾಕೆ ಅಂದರೆ, ಭಾಷೆಯಲ್ಲಿ ಎಲ್ಲವನ್ನೂ ಬಹಳ ಗಟ್ಟಿಯಾಗಿ ಹಿಡಿದುಕೊಡ್ಬೇಕಾಗುತ್ತೆ ಭಾಷೆಯಲ್ಲಿ. ಸೊ ಹಾಗಾಗಿ ಭಾಷೆ ಬಹಳ ಮುಖ್ಯ ಆಗುತ್ತೆ. ಹಾಗಂತೇಳಿ ಪಾತ್ರ ಅಥವಾ ಕಥಾಹಂದರ ಎರಡನೇ ದರ್ಜೆ ಅಥವಾ ಮೂರನೇ ದರ್ಜೆಗೆ ತಳ್ಳುವಂಥ ಪ್ರಮೇಯ ಬರೋದಿಲ್ಲ. ಮೂರು ನನಗೆ ಬಹಳ ಮುಖ್ಯ ಆಗ್ತದೆ. ಮೂರು ನಿಮಗೆ ಮುಖ್ಯ ಆಗುತ್ತೆ. ಮೂರಕ್ಕೂ ನೀವು ಲಕ್ಷ್ಯ ಇಟ್ಟೇ ಇಟ್ಟಿರ್ತೀರಾ ಕಾದಂಬರಿ ಬರೀತಾ ಇದ್ದ? ಬರೀ ಕಥಾಹಂದರ ಒಂದೇ ಅಲ್ಲ, ಪಾತ್ರಗಳೊಂದೇ ಅಲ್ಲ, ಭಾಷೆನೂ ಅಲ್ಲ, ಮೂರಕ್ಕೆ. ಯಾಕೆಂದರೆ ನಿಮ್ಮ ಕಾದಂಬರಿಯಲ್ಲಿ ಭಾಷೆ ಬದಲಾಗ್ತಾ ಹೋಗುತ್ತೆ. ಒಂದೊಂದು ಕಾದಂಬರಿಗೆ ಒಂದೊಂದು ಭಾಷೆ ಬಂದಿದೆ, ಗೊತ್ತಾಗುತ್ತೆ. ಅದನ್ನು ಓದ್ತಾ ಹೋದಾಗ ತುಂಬ ಫೋಕಸ್ ಇದೆ ನಿಮ್ಮಲ್ಲಿ ಆ ಭಾಷೆ. ಅಂದರೆ ಮಾತಾಡುವ ಭಾಷೆ, ನಿರೂಪಣಾ ಭಾಷೆಗಿಂತ ಮಾತಾಡುವಂತಹ ಭಾಷೆಗಳಿಗೆ ತುಂಬ ಇಂಪಾರ್ಟೆನ್ಸ್ ಇದೆ ಇದಾಗಲಿ. ಸೊ ದತ್ತ, ಅದೇ ಪ್ರಶ್ನೆ ಹಿಂಗೆ ಇದು ಮಾಡೋಕ್ಕೆಲ್ಲ. ಯಾಕಂದರೆ ಒಂದೇನು ಹೇಳ್ತೀನಿ ಅಂದರೆ, ನೀನು ಆದಷ್ಟು ಬೆಂಗಳೂರು ಟ್ರಾಫಿಕ್ನಲ್ಲಿ ಕಾರ್ ಓಡಿಸ್ತಾ ಇರು ಅಂತ ನಾನು ವಿಶ್ ಮಾಡ್ತೀನಿ. ಯಾಕಂದರೆ ಕಾರ್ ಓಡಿಸ್ತಾನೆ ನಿಮಗೆ ಹೆಚ್ಚು ಪಾತ್ರಗಳು ಕಥೆಗಳು ಎಲ್ಲ ಹೊಳೆಯುತ್ತೆ ಮನಸ್ಸಿಗೆ ಅಂತಂದರೆ, ಬೆಂಗಳೂರು ಟ್ರಾಫಿಕ್ನಲ್ಲಿ ಆದಷ್ಟು ಕಾರ್ ಓಡಿಸ್ತಾ ಇರು ನೀನು ಅಂತ ಹೇಳಬಲ್ಲೆ. ಸೊ ನಿನ್ನ ವಿಷಯದಲ್ಲಿ ಯಾವುದಿದಾಗುತ್ತೆ ಮುಖ್ಯ ಆಗುತ್ತೆ?
ನನ್ನ ವಿಷಯದಲ್ಲಿ ಅದು ಕ್ಯಾರೆಕ್ಟರ್ ಡೆವಲಪ್ಮೆಂಟ್. ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ಇವ್ರು ಹೇಳಿದಾಗೇನೆ ನೀನು ಹೇಳಿದ ಮೂರು ಅಂಶಗಳು ಅಂದರೆ ಕ್ಯಾರೆಕ್ಟರ್ ಡೆವಲಪ್ಮೆಂಟ್, ಪಾತ್ರ, ಕಥಾಹಂದರ ಪ್ಲಾಟ್ ಮತ್ತು ಭಾಷೆ, ಮೂರು ಬೇಸಿಕ್ ಎಲಿಮೆಂಟ್ಸ್ ಆಫ್ ಕ್ರಿಯೇಟಿವ್ ರೈಟಿಂಗ್, ಮೂರು ಬೇಕೇ ಬೇಕು. ಅದ್ರ ಜೊತೆನಲ್ಲಿ ನಾನು ಇನ್ನೊಂದು ಸೇರಿಸ್ತೀನಿ, ಪ್ರಿಮಿಸ್, ಈ ಸೆಟಪ್ಪು. ಈ ಉದಾಹರಣೆಗೆ ನಿಮ್ಮದು ತೇಜೋ ತುಂಗಭದ್ರ ವಿಜಯನಗರ ಕಾಲಕ್ಕೆ ಬರುತ್ತೆ, ಈ ಹೊಸ ಕಾದಂಬರಿ ಸಿಲ್ಕ್ ರೋಡ್ ಕಾಲಕ್ಕೆ ಬರುತ್ತೆ, ಅದು ವಿಶೇಷವಾದ್ದೆ, ಬಹಳ ವಿಶೇಷವಾದ್ದು. ಈ ಮೂರು ಅಥವಾ ನಾಲ್ಕು ಅಂಶಗಳನ್ನು ಇಟ್ಕೊಂಡ್ರೆ ಈ ನಾಲ್ಕು ಅಂಶಗಳು ಉತ್ಕೃಷ್ಟವಾಗಿದ್ದ ಕೃತಿ ನಿಜಕ್ಕೂ ಉತ್ತಮ ಆಗಿರುತ್ತೆ ಅನ್ನೋದ್ರಲ್ಲಿ ಅನುಮಾನ ಇಲ್ಲ. ಆದರೆ ಇವೆಲ್ಲವನ್ನು ಎಕ್ಸ್ಪೆಕ್ಟ್ ಮಾಡೋದು ಅಂದರೆ ಒಬ್ಬನೇ ಪ್ಲೇಯರಿಂದ ಅಂದರೆ ಉತ್ಕೃಷ್ಟವಾದ ಬೌಲಿಂಗು, ಬ್ಯಾಟಿಂಗು, ವಿಕೆಟ್ ಕೀಪಿಂಗ್ ಎಕ್ಸ್ಪೆಕ್ಟ್ ಮಾಡೋದು ಹಾಗೆ. ಅಂದರೆ ನೀವು ಯಾವುದ್ರೊಳಗೆ ಒಂದರಲ್ಲಿ ನೀವು ಬಹಳ ಸ್ಟ್ರಾಂಗ್ ಆಗಿರ್ತೀರ, ನನ್ನ ವಿಚಾರದಲ್ಲಿ ಅದು ಕ್ಯಾರೆಕ್ಟರ್ ಡೆವಲಪ್ಮೆಂಟ್. ಉದಾಹರಣೆಗೆ ನಂದು ತರಾಬಾಯಿಯ ಪತ್ರ, ಅದು ನೀನೇ ಪ್ರಕಟ ಮಾಡಿದೀಯ ಅದು ಚಂದಾದಿಂದ, ಅದರಲ್ಲಿ ಪ್ಲಾಟು ಅನ್ನೋದು ಅಂತ ಏನಿರೋದಿಲ್ಲ. ಅದೇ ಒಬ್ಬ ನ್ಯೂಯಾರ್ಕಿಗೆ ಹೋಗ್ತಾನೆ, ಇಲ್ಲಿ ಸೇಲ್ಸ್ ಮ್ಯಾನು, ಅವನು ಅಲ್ಲಿ ಕಾಲು ಮುರ್ಕೊಂಡು ಬೀಳ್ತಾನೆ, ಅವನನ್ನ ಅಲ್ಲೊಂದು ಆಸ್ಪತ್ರೆಗೆ ಸೇರಿಸ್ತಾರೆ, ಅವನ ಇಂಟರ್ನಲ್ ರಿಫ್ಲೆಕ್ಷನ್ಸ್, ಸ್ವಾಗತ ಕ್ಯಾರೆಕ್ಟರ್ ರಿಫ್ಲೆಕ್ಷನ್ಸ್ ಅಷ್ಟೇ. ಅದು ಮೂರೇ ಪಾತ್ರದಲ್ಲಿ ಮುಗಿದು ಹೋಗುತ್ತೆ, ಅವನು ಅವನ ಹೆಂಡತಿ ಮತ್ತು ಅವನಿಗೊಬ್ಳು ಪ್ರಿಯತಮೆ, ಮೂರು ಪಾತ್ರದಲ್ಲಿ ಮುಗಿದು ಹೋಗುತ್ತೆ. ಅದರಲ್ಲಿ ನಾನು ಅದು ಭಾಳ ಎಕ್ಸ್ಪೆರಿಮೆಂಟಲ್ ಆಗಿ ಬರ್ದೆ, ಅದು ಜನಕ್ಕೆ ಇಷ್ಟ ಆಗುತ್ತೋ ಇಲ್ವೋ ಅಂತ, ಅದು ಜನಕ್ಕೆ ಇಷ್ಟ ಆಯಿತು, ಅದಕ್ಕೆ ಮಾಸ್ತಿ ಪ್ರಶಸ್ತಿ ಕೂಡ ಬಂತು. ಅಂದರೆ ನಮ್ಮಲ್ಲಿರುವ ಒಂದು ಈ ಮೂರು ಅಂಶಗಳು ಪ್ಲಸ್ ನಾಲ್ಕು ಪ್ರಿಮಿಸ್, ಅದು ಸೆಟಪ್, ಅದು ಸ್ವಲ್ಪ ಹೊರಗೆ ಬರುತ್ತೆ. ಅದು ಈ ಮೂರಲ್ಲಿ ಯಾವುದೋ ಒಂದು ನಮ್ಮಲ್ಲಿ ಸ್ವಲ್ಪ ಸ್ಟ್ರಾಂಗ್ ಆಗಿದ್ದರೆ ಅದು ಉಳಿದಿದ್ದನ್ನು ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಳತ್ತೆ. ಆ ಫಾರ್ಮುಲಾದಲ್ಲಿ ನಮ್ಮ ಕಾದಂಬರಿ ಅದು ಹೊರಗೆ ಬರುತ್ತೆ, ಅಂದರೆ ಉಳಿದಿದ್ದು ಇದನ್ನು ಫುಲ್ಫಿಲ್ ಮಾಡುತ್ತೆ. ಇಲ್ಲ, ನಿನ್ನ ರೂಪಕ ಭಾಳ ಚೆನ್ನಾಗಿ ಬಳಸ್ತೀಯಪ್ಪ, ಕ್ರಿಕೆಟ್ ಪ್ಲೇಯರು. ಸೊ ಕ್ರಿಕೆಟ್ ಪ್ಲೇಯರ್ ಆದ್ರೂ ನಿಮ್ಗೆ ಯಾವುದೋ ಒಂದರಲ್ಲಿ ಸ್ಟ್ರೆಂತ್ ಇರುತ್ತೆ ಅಂತ, ಎಲ್ಲರೂ ಬ್ಯಾಟ್ಸ್ಮನ್ ಆಗಿರಲ್ಲ, ಎಲ್ಲರೂ ಬೌಲರ್ ಆಗಿರಲ್ಲ, ಯಾವುದೋ ಒಂದು ಸ್ಟ್ರೆಂತಲ್ಲಿ ಇರುತ್ತೆ ನಮಗೆ, ಆ ಸ್ಟ್ರೆಂತ್ ಮೇಲೆ ನಾನು ಡಿಪೆಂಡ್ ಆಗ್ತೀನಿ ಅಂತ. ಬಹುಶಃ ನಾನು ಅದನ್ನೇ ಬೇರೆ ಬೇರೆ ದಾರಿಗಳ ಮೂಲಕ ಶಿಖರದ ಒಂದು ತುದಿಯನ್ನು ಮುಟ್ಟುವುದು ಅಂತ ಹೇಳಿದ್ದು ಅನ್ಸುತ್ತೆ. ನಿನ್ನದು ಪಾತ್ರಗಳ ಹಿಂದೆ ಹೋಗುವಂಥದ್ದು, ಆ ಪಾತ್ರ ಏನು ಯೋಚನೆ ಮಾಡುತ್ತೆ, ಅದು ಹೇಗೆ ವರ್ತಿಸುತ್ತೆ, ಆ ಪಾತ್ರಗಳ ಹಿಂದೆ ಹೋಗುವಂಥದ್ದು ನಿಂಗೆ ಭಾಳ ಮುಖ್ಯ. ಉಳಿದಿದ್ದು ಮುಖ್ಯ, ಆದರೆ ಇದು ಹೆಚ್ಚು ಕಾಡುತ್ತೆ, ಇದು ಹೆಚ್ಚು ಕಾಡುತ್ತೆ ಅಂತ. ಓಕೆ ಸರಿ, ಹಾಗಿದ್ರೆ ಇನ್ನು ಮುಂದಿನ ಪ್ರಶ್ನೆ ರಮೇಶ್ ಬಾಬುಗೆ ಹೆಚ್ಚು ಸೂಟ್ ಆಗುವಂಥದ್ದು ಇದು ಅಂದರೆ, ಈಗ ಕನ್ನಡ ಕಾದಂಬರಿಯಲ್ಲಿ ನೀವು ಸಾಕಷ್ಟು ಬೇರೆ ಭಾಷೆಗಳನ್ನು ಬಳಸ್ತಾ ಇದ್ದೀರಾ, ಬೇರೆ ಭಾಷೆಯ ಪದಗಳನ್ನು ತುಂಬ ಬಳಸ್ತೀರಾ. ಉದಾಹರಣೆ ಹೇಳಬೇಕು ಅಂತಂದರೆ, ಇದರಲ್ಲಿ ಹೊಸ ಕಾದಂಬರಿಯಲ್ಲಿ ಸಾಕಷ್ಟು ತೆಲುಗು ಬಂದುಬಿಟ್ಟಿದೆ, ತೆಲುಗು ಕನ್ನಡನೇ ಅದು. ನಾನು ಕನ್ನಡದಲ್ಲಿ ಆ ಥರ ಓದಿದ್ದು ಕುಂವಿಯವರಲ್ಲಿ ಕಾಣಿಸ್ತಾ ಇತ್ತದು, ಕುಂವಿಯವರಲ್ಲಿ ಕಾಣಿಸ್ತಿತ್ತು, ಬಟ್ ಅದಕ್ಕಿಂತ ಹೆಚ್ಚು ನಿಮ್ಮಲ್ಲಿ ಕಾಣಿಸುತ್ತೆ ಪದ್ಯಗಳು ಮತ್ತು ಕೂಡ ತೆಲುಗು ಕನ್ನಡದಲ್ಲಿ ಬರ್ತಾ ಹೋಗಿರೋದು, ಬಹಳ ಚಂದ ಅನಿಸ್ತು ನನಗೆ. ಆ ಪದ್ಯಗಳು ಬಹಳ ಚೆನ್ನಾಗಿ ಬರೆದಿದ್ದೀರಾ, ಜೊತೆಗೆ ಇನ್ನು ಕೆಲವು ಕಡೆಯಲ್ಲಿ ಇಂಗ್ಲೀಷನ್ನು ತುಂಬ ಬಳಸಿದ್ದೀರಾ, ಎಷ್ಟು ಡೈಲಾಗ್ಸ್ ಇಂಗ್ಲೀಷ್ನಲ್ಲೇ ಬಳಸ್ತಾ ಹೋಗ್ತೀರಾ, ಇದು ಎಷ್ಟರ ಮಟ್ಟಿಗೆ ಬೇಕು ಅನಿಸುತ್ತೆ ನಿಮಗೆ ಇದು, ಈ ಬೇರೆ ಭಾಷೆನ? ಯಾಕಂದರೆ ನಾನು ಎಲ್ಲಿಂದ ಬರ್ತಾ ಇದ್ದೀನಿ, ಓದುಗರ ಪಾಯಿಂಟಿಂದ ಬರ್ತಾ ಇದ್ದೀನಿ ನಾನು. ಓಕೆ, ನಿನಗೆ ಅದು ಜೀವಂತಿಕೆಯನ್ನು ಕೊಡ್ತಾ ಇದೆ ಇವತ್ತು, ಬಟ್ ಇದು ಒಂದು ಲಿಮಿಟೇಷನ್ನು ಹೌದು. ಯಾಕಂದರೆ ನಾವು ಬೇರೆಕ್ಕೆ ಹೋಗ್ತೀವಪ್ಪ, ಇವಾಗ ಎಲ್ಲೋ ಇವಾಗ ಬಿಹಾರಕ್ಕೆ ಹೋಗ್ತೀನಿ, ಅಲ್ಲೆಲ್ಲರೂ ಬಿಹಾರಿಯಲ್ಲಿ ಮಾತಾಡ್ತಿದ್ರೆ ನಾನು ಬಿಹಾರಿ ಲ್ಯಾಂಗ್ವೇಜನ್ನು ಸ್ಲ್ಯಾಂಗ್ಸ್ನ ತರೋದಕ್ಕೆ ಕಷ್ಟ ಆಗುತ್ತೆ. ನೀವು ತೆಲುಗು ತಂದಷ್ಟು ಬಿಹಾರಿ ತರೋಕ್ಕಾಗಲ್ಲ, ಅಥವಾ ಫ್ರೆಂಚ್ ಫ್ರಾನ್ಸಲ್ಲಿ ಇದ್ಬಿಟ್ಟು ಫ್ರೆಂಚ್ ಲ್ಯಾಂಗ್ವೇಜನ್ನ ಆ ಥರ ಫ್ರೀ ಆಗ್ತಾರಲ್ಲ. ಆಯಿತಾ, ಇದು ಏನು, ಇದು ಎಷ್ಟು ಮುಖ್ಯ, ಅನ್ಯ ಭಾಷೀಯ ಪದಗಳು ಎಷ್ಟು ಮುಖ್ಯ ಅನಿಸುತ್ತೆ ನಿಮಗೆ, ಅದನ್ನು ತರುವಂಥ ಫ್ಲೇವರ್ ಅನ್ನೋದು ಹೇಳಬೇಕಂದ್ರೆ, ಇದು ಬಿಹಾರಿ ಅಥವಾ ಇನ್ನೊಂದು ಯಾವುದೋ ಒಂದು ಲ್ಯಾಂಗ್ವೇಜ್ನ ಉದಾಹರಣೆ ಕೊಟ್ರಿ, ಅವ್ಯಾವುದು ನನ್ನ ಭಾಷೆ ಅಲ್ಲ. ಆದರೆ ಇಲ್ಲಿ ನಾನು ಬಳಸುವಂಥ ಭಾಷೆ, ನನ್ನ ಮಂಪುರು ಕಾದಂಬರಿಯಲ್ಲಾಗಿರ್ಬೋದು ಮತ್ತು ನನ್ನ ನಾಗದಾಳ ಇಡೀ ಖಂಡಕಾವ್ಯವನ್ನು ಅದೇ ಭಾಷೆಯಲ್ಲಿ ಬಳಸಿದ್ದೀನಿ. ಇಡೀ ಖಂಡಕಾವ್ಯ ಸುಮಾರು ಒಂದು 120-130 ಪುಟಗಳ ಕಾವ್ಯ ಇಡೀ ಅದೇ ಭಾಷೆಯಲ್ಲಿದೆ. ನಮ್ಮ ಕಡೆ ನಾವು ಅದನ್ನು ಕಂತೆಲುಗು ಅಂತೀವಿ, ಕನ್ನಡದಲ್ಲಿ ತೆಲುಗು ಪದಗಳು ಮಿಶ್ರಣ ಆಗಿರುವಂಥ ಒಂದು ಅದು ಕಂತೆಲುಗು, ಅಥವಾ ತೆಲುಗುಲಿ ಕನ್ನಡ ಮಿಕ್ಸ್ ಆಗಿದ್ದರೆ ತೆಲುಗು ಕನ್ನಡ ಅಂತೀವಿ. ಸೊ ನಮ್ಮಲ್ಲಿ ಬಹಳ ಸಹಜವಾಗಿ ಬಂದುಬಿಡ್ತು ಅದು. ಸೊ ಕನ್ನಡ ಮಾತಾಡೋ ನಮ್ಮ ಭಾಗದಲ್ಲಿ, ನಾನು ಹುಟ್ಟಿ ಬೆಳೆದ ಪರಿಸರದಲ್ಲಿ ಕನ್ನಡ ಜೊತೆ ತೆಲುಗುನ ಬಹಳ ಸಹಜವಾಗಿ ಬಳಸ್ಬಿಡ್ತೀವಿ, ಅದೊಂಥರ ನಿಮಗೆ ಆರ್ಟಿಫಿಷಿಯಲ್ ಅಂತ ಅನಿಸೋದೇ ಇಲ್ಲ. ಸೊ ಆ ಭಾಷೆ ನನಗೊಂದು
ಇಡಿಎಂನ ನನಗೊಂದು ಏನಂತೀವಿ ದೃಷ್ಟಿಕೋನನ ಕೊಡುತ್ತೆ ಅಂತ ಭಾಷೆ ನಿಮಗೆ ಸಿಗುತ್ತೆ ಅದರಿಂದ ಕೊಟ್ಟಿರುತ್ತಲ್ಲ. ಸೊ ಅದನ್ನು ಅದನ್ನು ಬಳಸ್ತೇನೆ, ನಾನು ಇನ್ಯಾವ ಭಾಷೆನ ಬಳಸಬೇಕು ಅಂತ ಅಲ್ಲಿ. ಸೊ ಹಾಗಾಗಿ ಮತ್ತೆ ಇನ್ನೊಂದು ವಿಷಯ ಏನಂದರೆ ನಮ್ಮ ಭಾಗದ ಒಂದೆರಡು ಪದಗಳು ಉದಾಹರಣೆ ಹೇಳ್ತೀನಿ, ಉದಾಹರಣೆ ಸಮೇತ ತುಂಬ ಚೆನ್ನಾಗಿವೆ ಭಾಷೆ ಹೇಳ್ತೀನಿ. ನಮ್ಮ ಕಡೆ ಒಂದು ಗೊತ್ತಲೇದು ಅಂತ ಒಂದು ಪದ ಬಳಸಿ, ಗೊತ್ತಲೇದು ಅಂತ ನಿಮ್ಗೆ ತೆಲುಗುಲ್ಲೂ ಸಿಗಲ್ಲ, ಕನ್ನಡದಲ್ಲೂ ಸಿಗಲ್ಲ ಪದ. ಎರಡು ಭಾಷೆಗಳ ಸಂಕರ ಅದು. ಗೊತ್ತು ಅನ್ನೋದು ಕನ್ನಡ, ಲೇದು ಅನ್ನೋದು ತೆಲುಗು. ಓ, ಗೊತ್ತಲೇದು, ಗೊತ್ತಲೇದು, ಗೊತ್ತಿಲ್ಲ ಅನ್ನೋದಕ್ಕೆ ಗೊತ್ತಲೇದು ಅಂತೀವಿ ನಮ್ಮ ಕಡೆ. ಎಷ್ಟು ಬಹಳ ಸಹಜವಾಗಿ ಬರುತ್ತೆ ಅಂದ್ರೆ ಅದೊಂಥರ ಬಾಳೆಪಂಡು ಅಂದಂಗೆ, ಬಳ್ಳಾರಿಯಲ್ಲಿ ಬಾಳೆಪಂಡು ಅಂತ ಕರೀತಾರೆ. ಸೊ ಬಾಳೆಪಂಡು ಅನ್ನೋ ಪದ ಇಲ್ಲ ತೆಲುಗುವಲ್ಲಿ, ಅರಟಿಪಂಡು ಅಂತಿದೆ, ಬಾಳೆಪಂಡು ಅಂತ ಕರೆಯೋದು ಅಲ್ಲಿ ಎಲ್ಲರೂ ಬಾಳೆಪಂಡು ಅಂತಾರಲ್ಲ. ಸೊ ಹಾಗೆ ಎರಡು ಪದಗಳ ಎರಡು ಭಾಷೆ ಸಂಕರದಿಂದ ಹುಟ್ಟಿರುವಂತ ಒಂದು ಹೊಸ ಪದ. ಈ ಹೊಸ ಪದನ ನೀವು ಎಲ್ಲಿ ಸೇರಿಸ್ತೀರಾ? ಸೇರಿಸ್ಬೇಕು. ಒಬ್ಬ ಲೇಖಕನಾಗಿ ನನ್ನ ಜವಾಬ್ದಾರಿ ಏನಿರುತ್ತೆ? ಭಾಷಿಕವಾಗಿ ಒಂದು ಜವಾಬ್ದಾರಿ ಇರುತ್ತಲ್ಲ ನನಗೆ. ಸೊ ಅದನ್ನು ನಾನು ಹೆಂಗೆ ಎಕ್ಸ್ಪ್ರೆಸ್ ಮಾಡಬೇಕು ಅಥವಾ ಯಾವ ಡಿಕ್ಷನರಿಯಲ್ಲಿ ಸೇರಿಸ್ಬೇಕು ನಾನು ಆ ಪದಗಳನ್ನ ಅಲ್ವಾ. ಮತ್ತು ನಮ್ಮ ಕಡೆ ಇನ್ನೊಂದು ಒಂದು ಇಡಿಯಂ ಬಳಸ್ತೀವಿ, ದಗಮಂಡಲ ಅಂತ. ಏನು ಬಿಸಿಲು ದಗಮಂಡಲ ಇದು ಅಂತೀವಿ. ಏನು ಬಿಸಿಲು ದಗಮಂಡಲ, ದಗಮಂಡಲ ಅಂದರೆ ಮತ್ತೆ ನೀವು ಇಲ್ಲಿ ಆಂಧ್ರದಲ್ಲಿ ಹೋದರೂ ನಿಮ್ಮ ಪ್ಯೂರ್ ತೆಲುಗುಲ್ಲಿ ಸಿಗಲ್ಲ ದಗಮಂಡಲ ಅನ್ನೋದು. ನಮ್ಮ ಕಡೆ ಈ ಕಡೆ ಕನ್ನಡದಲ್ಲೂ ಸಿಗಲ್ಲ ದಗಮಂಡಲ ಅನ್ನೋದು. ಜಾಸ್ತಿ ಬಿಸಿಲು ಉರಿ ಅಷ್ಟೇ, ಧಗೆ ಮಂಡಲ ಭೂಮಿನೇ ಉರಿತಾ ಇದೆ ಅಂತ ದಗಮಂಡಲ. ಸೊ ಇಂಥ ಬ್ಯೂಟಿಫುಲ್ ಆದಂಥ ಪದಗಳನ್ನ ಬಿಟ್ಟುಕೊಟ್ಟು ನಾನು ಬಹುಶಃ ಬರೆಯೋಕ್ಕಾಗಲ್ಲ ಅಂತ ಅನಿಸುತ್ತೆ ನನಗೆ. ಆ ಕಾರಣಕ್ಕೆ ನನ್ನ ಭಾಷೆ ಬಹಳ ಮುಖ್ಯ ಆಗುತ್ತೆ. ಸೊ ಅದನ್ನು ಸ್ಟ್ರೆಸ್ ಮಾಡೇ ಹೇಳ್ತಾ ಇದ್ದೀನಿ ನಾನು. ಹೇಳಿ ಸರ್, ಇದ್ರ ಜೊತೆಯಲ್ಲಿ ಒಂದು ಪ್ರಶ್ನೆ ಕೇಳ್ಬಿಟ್ಟು ಆಮೇಲೆ ದತ್ತಾಂಧ್ರದಿಕ್ಕೆ ಹೋಗ್ತೀರಿ ಅಂದರೆ, ನೀವು ನಿಮ್ಮ ಕಥೆಗಳಾಗ ಒಂದು ಎಲ್ಲಿ ನಡಿಬೇಕು ಅನ್ನುವ ಜಾಗವನ್ನಾಗಲಿ ನಿಶ್ಚಯಿಸ್ಬಿಟ್ಟಿದ್ದೀರಾ ಅಂತ, ಇನ್ನೆಲ್ಲೂ ನಡೆಯೋಕ್ಕೆ ಸಾಧ್ಯ ಇಲ್ಲ ನನ್ನ ಕಥೆಗಳು ಅಂತ. ಇವಾಗ ಬೇರೆ ಒಂದೆಲ್ಲೋ ಬರುತ್ತೀವಿ, ಬೇರೆ ಬರಿಬೇಕಾಯ್ತು ನಿಮಗೆ, ಬೇರೆ ಪ್ರದೇಶದ ಒಂದು ಕತೆ ನಿಮಗೆ ಕಾಡ್ತು ಅಂದ್ರೆ, ಅದನ್ನ ಎರಡು ಮೆಥಡ್ ಇವೆ. ಒಂದು, ಅದನ್ನ ಸೀದಾ ನಿಮ್ಮ ಊರಿಗೆ ತಂದ್ಬಿಟ್ಟು ನಡೆಸೋದು ಕತೆಯನ್ನ, ಇಲ್ಲ ಅಂದ್ರೆ ಅಲ್ಲಿಯದೇ ಚಿತ್ರಣವನ್ನ ಕಟ್ಕೊಡ್ಬಾರ್ದು. ಇವಾಗ ಕೆಲವು ಕಥೆಗಳು ಬೆಂಗಳೂರಲ್ಲಿ ನಡೆದಿರುವಂತ ಕಥೆಗಳಲ್ಲಿ ಭಾಷೆನ ಬಳಸಿರಲ್ಲ, ನಮ್ಮ ಭಾಗದ ಭಾಷೆನ ಬಳಸಿರಲ್ಲ. ಪಾತ್ರಗಳು ಬಂದಾಗ, ಇವಾಗ ಮಂಪುರು ವಿಷಯಕ್ಕೆ ತಗೊಂಡಾಗ, ಅಲ್ಲಿ ಮಂಪುರುನಲ್ಲಿ ಹೇಳಿದ್ರೆ ಇಂಗ್ಲಿಷು ಬರುತ್ತೆ ಅಂತ. ಆಮೇಲೆ ಮಂಪುರುನಲ್ಲಿ ವಿಶೇಷವಾಗಿ ಭಾಷೆ ಕಡೆ ಹೆಚ್ಚು ಗಮನ ಕೊಟ್ಟಿದ್ದೀನಿ. ಆಮೇಲೆ ಅಲ್ಲಿ ಬರುವಂತ ಒಂದು ಮುಸ್ಲಿಂ ಕ್ಯಾರೆಕ್ಟರ್ ಮಾತಾಡೋ ಭಾಷೆನೂ ಬೇರೆ ಇರುತ್ತೆ, ಬೇರೆ ಇದೆ. ಯಾಕಂದ್ರೆ ಮುಸ್ಲಿಮ್ಸ್ ಮಾತಾಡೋ ಭಾಷೆನೂ ಅಲ್ಲ ಅದು, ಆಯ್ತಾ. ಸೊ ಅಲ್ಲೂ ಮುಸ್ಲಿಂ ಇದು ಉರ್ದು ಭಾಷೆ ಬದಲಾವಣೆ ಆಗಿರುತ್ತೆ. ತನ್ನ ಭಾಷೆ ಒಂದು ತನ್ನದೇ ಆದ ಒಂದು ಭಾಷೆಯನ್ನು ಅವನು ಕಂಡುಕೊಂಡಿರ್ತಾನೆ ಅಲ್ಲಿ, ಆ ಭಾಗಕ್ಕೆ, ಆ ಪರಿಸರಕ್ಕೆ. ಅದು ಅಂದ್ರೆ ನಿಮಗೆ ಆ ಅವರು ಮಾತಾಡುವ ಒಂದು ಸ್ಲಾಂಗ್ ಏನಿದೆಯೋ ಅದು ಬಹಳ ಮುಖ್ಯ ಅನ್ಸುತ್ತೆ. ಅದು ನಿಮಗೆ ಆ ಕಥೆಗೆ ನಿಮಗೆ ಒಂದು ಅಸ್ತಿತ್ವ ಅಂತ ಅನ್ಕೊಡುತ್ತೆ ಅನ್ನುವಂಥದ್ದು ನೀವು ಹೇಳ್ತಾ ಇದ್ದೀರಾ. ಅಂದ್ರೆ ಇಲ್ಲಿ ಓದುಗನ ಪರವಾಗಿ ನೀವು ಏನು ಯೋಚನೆ ಮಾಡ್ತಾ ಇದ್ದೀರಾ? ಏನಾದ್ರೂ ಇದೆಯಾ ಅಥವಾ ಇಲ್ಲ, ಅದು ಅವನ್ನ ಅದನ್ನ ಅರ್ಥ ಮಾಡ್ಕೋಬೇಕು, ಹಾಗೆ ಅರ್ಥ ಮಾಡ್ಕೋಬೇಕು ಅನ್ಸುತ್ತೆ. ನಾನು ಆಗ್ಲೇ ಒಂದು ಮಾತು ಹೇಳಿದೆ, ನಾನು ಬರೆಯ ಹೊತ್ತಿಗೆ ಓದುಗ ಆಗಲಿ ವಿಮರ್ಶಕ ಆಗಲಿ ನಮ್ಮ ಮೈಂಡಲ್ಲಿ ಇರೋದಿಲ್ಲ. ಸಹಜವಾಗಿ ನನಗೆ ಏನು ಬರಿಬೇಕು ಅನ್ನಿಸ್ ನಾನು ಬರಿತೀನಿ. ನಾ ಪಂಪ ನನಗೆ ಅರ್ಥ ಆಗಿಲ್ಲ ಅಂದ್ರೆ ನನ್ನ ಸಮಸ್ಯೆ ಅದು. ಓಕೆ, ನನ್ನ ಸಮಸ್ಯೆ ಅದು, ಅದು ಪ್ರಮಾಣಕ್ಕಾಗಿ ಒಪ್ಕೊಂತೀನಿ ನಾನು. ಸೊ ಹಾಗಾಗಿ ಬರೆಯೋ ಹೊತ್ತಿನಲ್ಲಿ ನಾನು ಓದುಗನ ಮೈಂಡಲ್ಲಿ ಇಟ್ಕೊಂಡು ಸಾಧ್ಯನೂ ಇಲ್ಲ. ತುಂಬಾ ಒಳ್ಳೆ ಮಾತು ಹೇಳಿದ್ರಿ. ಪಂಪ ಅನ್ನ ಓದ್ಲಿಕ್ಕೆ ಅರ್ಥ ಆಗಲ್ಲ ಅಂದ್ರೆ ಅದು ನಮ್ಮ ಸಮಸ್ಯೆ ಹೊರತಾಗಿ ಪಂಪನ ಸಮಸ್ಯೆ ಅಲ್ಲ. ತುಂಬ ಬರೆದಿಟ್ಕೊಳ್ಳುವಂತ ಮಾತಿದು. ಯಾಕಂದ್ರೆ ಎಷ್ಟೋ ಜನ ಇವಾಗ ಆ ಹಳೆಗನ್ನಡವೇ ಬೇಡ ಅಂತ ಇದು ಮಾಡ್ತಾ ಇದ್ದಾರಂತೆ ಶಾಲೆ ಕಾಲೇಜುಗಳಲ್ಲಿ. ಹಳೆಗನ್ನಡದ ಇದೇ ಇಡ್ಕೊಡ್ಬೇಡಿ, ತುಂಬ ಕಷ್ಟ ಆಗುತ್ತೆ ಮಕ್ಕಳಿಗೆ. ಎಷ್ಟು ದುರಾದೃಷ್ಟ ಅಂಜುವಾಗ, ಅಷ್ಟು ಒಳ್ಳೆ ಒಂಥರ ಅದ್ಭುತವಾದಂಥ ಸಾಹಿತ್ಯ ಕನ್ನಡದಲ್ಲಿ ಹಳೆಗನ್ನಡದಲ್ಲಿ, ಅದೇ ಅವಶ್ಯಕತೆ ಇಲ್ಲ ಅನ್ನುವ ಮಟ್ಟಕ್ಕೆ ಬಂದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅಂತ ಹೊತ್ತಿನಲ್ಲಿ ಇವ್ರು ಹೇಳಿದ ಮಾತು ಬಹಳ ಚೆನ್ನಾಗಿದೆ. ಪಂಪ ನನಗೆ ಬೇಕು ಅಂತಂದರೆ ನಾನು ಪಂಪನ್ನು ಅರ್ಥ ಮಾಡ್ಕೊಳ್ಳೋ ಭಾಷೆಯನ್ನು ಕಲ್ತ್ಕೋಬೇಕು ಅಂತ. ಎಷ್ಟೋ ಜನ ಹೇಳ್ತಾರೆ ಮಾರ್ಕ್ವೆಸ್ನ ಪುಸ್ತಕಗಳು ಇಂಗ್ಲೀಷ್ನಲ್ಲಿ ಓದಬಾರ್ದು ಅಂತ, ಓದೋದ್ ಬೇಡ ಅಂತ ಹೇಳಿ ಸ್ಪ್ಯಾನಿಷ್ ಕಲ್ತ್ಬಿಟ್ಟು ಅನಂತರ ಸ್ಪ್ಯಾನಿಷ್ನಲ್ಲಿ ಓದ್ತಾರೆ ಅಂತ ಕೇಳಿದ್ದೀನಿ ನಾನು. ಸೊ ಆ ನಿಟ್ಟಿನಲ್ಲಿ ನಿಮ್ಮ ಮಾತು ಬಹಳ ಮುಖ್ಯ ಅನಿಸುತ್ತೆ. ನಿನ್ಗಪ್ಪ ಈಗ ನೋಡು, ಒಂದು ಭಾಷೆ ಎನ್ನುವುದು ಅಲ್ಲಿಯ ಸಂಸ್ಕೃತಿ ಜೊತೆ ಅದು ಪೂರ್ತಿ ಅವಿನಾಭಾವ ಸಂಬಂಧ ಇರ್ತದೆ ಅದಕ್ಕೆ. ಹಾಗಾಗಿ ನಾನಿವತ್ತು ಇಲ್ಲಿ ಪಾತ್ರಗಳನ್ನು ನಾನು ರಚಿಸಬೇಕಾದ್ರೆ ಇಲ್ಲಿ ಭಾಷೆ ಮಾತಾಡುತ್ತವೆ, ಇಲ್ಲಿ ನುಡುಗಟ್ಟುಗಳನ್ನು ಉಪಯೋಗಿಸುತ್ತವೆ, ಇಲ್ಲಿ ಗಾದೆ ಹೇಳುತ್ತವೆ, ಇಲ್ಲಿ ಹಾಡು ಹೇಳುತ್ತವೆ. ಆ ಭಾಷೆಯನ್ನು ನೀನು ತೆಗೆದುಬಿಟ್ಟು ಬೇರೆ ಭಾಷೆ ಸಬ್ಸ್ಟಿಟ್ಯೂಟ್ ಮಾಡೋದಕ್ಕೆ ಕೆಲವು ಸಲ ಸಾಧ್ಯನೇ ಆಗೋದಿಲ್ಲ. ಯಾಕೆಂದರೆ ಹಾಗೆ ತೆಗಿತಿದ್ದ ಹಾಗೆ
ಆ ಸಂಸ್ಕೃತಿಯಿಂದ ಬೇರೆ ಆಗುತ್ತೆ. ಇವತ್ತು ನಾನು ಒಂದು ಆಟೋ ರಿಕ್ಷಾದಲ್ಲಿ ಕೂತು ಬಸವನಗುಡಿಯಲ್ಲಿ ಕೂತು ನಾನು ಎಂ ಜಿ ರೋಡಿಗೆ ಬಿಡಪ್ಪ ಅಂತ ಹೇಳ್ಬೇಕಾದ್ರೆ ನಾನು ನನ್ನ ಮತ್ತು ಆ ಡ್ರೈವರ್ ಮಧ್ಯೆ ಸಂಭಾಷಣೆ ಕನ್ನಡದಲ್ಲಿ ನಡೆಯುತ್ತೆ. ನಾನು ಅದನ್ನು ಬರೀಬೇಕಾದ್ರೆ ಅದನ್ನು ನಾನು ಬೇರೆ ಭಾಷೆನಲ್ಲಿ ಊಹೆ ಮಾಡ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ಒಂದು ಎರಡನೇದು, ಇದು ಎಲ್ಲಿ ಸಮಸ್ಯೆ ಆಗುತ್ತೆ ನಮಗೆ ಅಂದರೆ, ನಾನು ನನ್ನ ಮೊದಲ ಕಾದಂಬರಿಯನ್ನು ನಾನು ಅಮೇರಿಕಾದಲ್ಲಿ ಕೂತು ಬರೆದೆ. ಅಮೇರಿಕಾದ ಪಾತ್ರಗಳು ಬರುತ್ತವೆ, ಅಮೇರಿಕಾದ ಪಾತ್ರಗಳು ಕನ್ನಡ ಮಾತಾಡಬೇಕು, ಮಾತಾಡಲೇಬೇಕು. ಯಾಕೆಂದರೆ ನಾನು ಇಂಗ್ಲೀಷಲ್ಲಿ ಬರೋದು ಇಂಗ್ಲೀಷ್ ಕಾದಂಬರಿ ಆಗೋದು, ಕನ್ನಡ ಕಾದಂಬರಿ ಆಗೋದಿಲ್ಲ ಅದು. ಆಗ ಅವು ಯಾವ ಭಾಷೆ ಮಾತಾಡಬೇಕು? ಇಲ್ಲಿ ಗಾದೆ ಹೇಳ್ಬೋದಾ ಅವು, ಇಲ್ಲಿ ನುಡುಗಟ್ಟು ಹೇಳ್ಬೋದಾ ಅವು? ಅಂದರೆ ಅವಾಗ ಅದನ್ನು ಎಲ್ಲ ತೆಗೆದು ಒಂದು ನಾರ್ಮಲೈಸ್ಡ್ ಲ್ಯಾಂಗ್ವೇಜ್, ಒಂದು ಜನರಲೈಸ್ಡ್ ಲ್ಯಾಂಗ್ವೇಜ್ ಮಾಡಿ ಅದನ್ನು ಮಾತಾಡಿಸ್ಬೇಕಾಗುತ್ತೆ. ಅದು ಭಾಳ ಸಪ್ಪೆಯಾದ್ದು, ಆದರೆ ಅದು ಅನಿವಾರ್ಯವಾದ್ದದು. ಅದ್ರ ಜೊತೆಯಲ್ಲಿ ಇನ್ನೊಂದು ಹೇಳ್ತೀನಿ, ಮೊನ್ನೆ ಒಂದು ಒಂದು ಸಂದರ್ಶನ ನೋಡ್ತಾ ಇದ್ದೆ, ಗೀತಾಂಜಲಿ ಶ್ರೀದು ಸಂದರ್ಶನ, ಅವರ ಟೂಂಬ್ ಆಫ್ ಸ್ಯಾಂಡ್ಗೆ 2022 ಬುಕರ್ ಬಂದಿದೆ, ಮ್ಯಾನ್ ಬುಕರ್. ಹಾಂ, ಅವರು ಒಂದು ಮಾತು ಹೇಳ್ತಾ ಇದ್ರು, ಅವರಿಗೆ ಅದು ಆ ಟೈಟ್ಲ್ ಅವರಿಗೆ ಸಮಾಧಾನ ಕೊಟ್ಟಿಲ್ಲ, ಟೂಂಬ್ ಆಫ್ ಸ್ಯಾಂಡ್ ಅನ್ನೋದು ಸಮಾಧಾನ ಕೊಟ್ಟಿಲ್ಲ. ಯಾಕೆಂದರೆ ಹಿಂದಿನಲ್ಲಿ ಅದು ರೇತ್ ಸಮಾಧಿ ಅಂತ, ಮರಳಿನ ಸಮಾಧಿ. ಸಮಾಧಿ ಎನ್ನುವುದಕ್ಕೆ ಹಿಂದಿಯಲ್ಲಿ ಬರೀ ಅದು ಗೋರಿ ಅನ್ನೋ ಅರ್ಥ ಅಲ್ಲ, ಅದಕ್ಕೆ ಬೇರೆ ಅರ್ಥಗಳು ಇದೆ. ಏಕಾಗ್ರತೆ, ಸಮಾಧಿ ಸ್ಥಿತಿ ಅಂತೀವಿ ನಾವು ಆ ಥರ. ಅದು ಈಗ ನೋಡಿ, ಅದು ಅವರ ಕಾದಂಬರಿ ಕನ್ನಡಕ್ಕೆ ಅನುವಾದ ಆದರೆ, ತೆಲುಗು ಅನುವಾದ ಆದರೆ ಅಲ್ಲಿ ಸಮಸ್ಯೆಯೇ ಇಲ್ಲ. ನಮ್ಮೆಲ್ಲ ಭಾರತೀಯ ಭಾಷೆಗಳಲ್ಲಿ ಸಮಾಧಿಗೆ ಬಹಳ ಅರ್ಥಗಳಿವೆ, ಅದು ತೊಂದರೆಯೇ ಇಲ್ಲ. ಅದು ಇಂಗ್ಲೀಷಿಗೆ ಹೋಗ್ತಿದ್ದಾಗೆ ಅದು ತೊಂದರೆ ಆಯಿತು. ಹಾಗಾಗಿ ನನ್ನ ಪಾತ್ರಗಳ ಅಥವಾ ನನ್ನ ಪ್ರಾದೇಶಿಕತೆಯನ್ನು ಇಲ್ಲಿ ಭಾಷೆ ಏನು ಕ್ಯಾಪ್ಚರ್ ಮಾಡುತ್ತೋ ಅದನ್ನು ಬೇರೆ ಭಾರತೀಯ ಭಾಷೆಗಳು ಕ್ಯಾಪ್ಚರ್ ಮಾಡಬೇಕಲ್ಲಿ. ಚಿತ್ತಾಲರು ಬರೆದ್ರು ಮುಂಬೈ ಕತೆ, ಅದನ್ನು ನಾವು ಕನ್ನಡಿಗರಾಗೆ ಓದಿದ್ವು, ಬಹಳಷ್ಟು ಹತ್ತಿರ ಬಂತು. ಆದರೆ ಗುಜರಾತಿಗಳು, ಗುಜರಾತಿ ಪಾತ್ರಗಳು ಕನ್ನಡ ಮಾತಾಡುತ್ತವೆ, ಆದರೂ ಅದು ಒಂದು ಭಾರತೀಯ ಫೌಂಡೇಶನ್ ಇರೋದ್ರಿಂದ ಅವು ನಮಗೆ ಹತ್ತಿರ ಆದವು. ಆದರೂ ಕೆಲವೊಂದನ್ನು ಕಳ್ಕೊಳ್ತೀವಿ. ಬಟ್ ಅಲ್ಲಿಂದ ನಾವು ಇನ್ನೂ ಮುಂದಕ್ಕೆ ಹೋಗ್ಬೇಕಾದ್ರೆ, ಭಾರತೀಯತರ ಭಾಷೆಗಳಿಗೆ ಹೋಗ್ಬೇಕಾದ್ರೆ ಬಹಳಷ್ಟು ಕಳ್ಕೊಳ್ತೀವಿ. ಅದೇ ಒಂದು ಆರ್ಗ್ಯುಮೆಂಟ್ ಇಸ್ಕಾಗಿ ಇವಾಗ ಟಾಲ್ಸ್ಟಾಯ್ ಇಷ್ಟಪಟ್ಟಿದ್ದೀವಿ ನಾವು, ಅವನ ಭಾಷೆ ನಮ್ಗೆ ಗೊತ್ತೂ ಇಲ್ಲ, ಅವನ ಪರಿಸರವೂ ಗೊತ್ತಿಲ್ಲ, ಅದು ಇಂಗ್ಲೀಷ್ ಭಾಷೆಯೆಲ್ಲ ಕೆಲವು ಕನ್ನಡದಲ್ಲಿ ಕ್ಲಾಸ್ ಇದೆ, ಟಾಲ್ಸ್ಟಾಯ್ ನಾವೆಲ್ಲ ಇಡೀ ಜಗತ್ತನ್ನು ಮುಚ್ಕೊಂಡಿದೆ ಅಲ್ಲ, ಇಲ್ಲಿ ಟಾಲ್ಸ್ಟಾಯ್ ಆ ಸಮಸ್ಯೆ ಬರಲಿಲ್ವಾ? ಈಗ ನಿನ್ನ ಪ್ರಶ್ನೆ ಬರೋದಾದ್ರೆ ಹೇಳಿ, ಈಗ ಟಾಲ್ಸ್ಟಾಯ್ ಆಗಲಿ, ದಾಸ್ಟೋವ್ಸ್ಕಿ ಆಗಲಿ, ಅಥವಾ ಓರಾನ್ ಪ್ರಮುಖ್ ಆಗಲಿ, ಅಥವಾ ಮತ್ತೆ ಯಾವುದು ದೊಡ್ಡ ಲೇಖಕರಾಗಲಿ, ಅವರು ಈ ಟಾಲ್ಸ್ಟಾಯ್ ಬಹುಶಃ ಅವರು ಇಂಗ್ಲೀಷಿಗೆ ಬಂದು ಇಂಗ್ಲೀಷಿಂದ ಕನ್ನಡಕ್ಕೆ ಬಂದಿತ್ತು, ಅಲ್ಲಿ ನಾವು ಬೇಕಾದಷ್ಟು ಕಟ್ಕೊಂಡಿರ್ತೀವಿ. ಆದರೆ ಅವರು ನಮ್ಮನ್ನು ಹಿಡಿದಿಡೋದು ಎಲ್ಲಿ ಅಂದರೆ ಅವ್ರದ್ದು ಯೂನಿವರ್ಸಲ್ ಥೀಮಲ್ಲಿ. ಈಗ ಟಾಲ್ಸ್ಟಾಯ್ ನೀನು ಆನಾಕರ ಏನ ತಗೊಂಡ್ರೆ ಅದು ಎಂಥ ಒಳ್ಳೆ ಕತೆ, ಅದು ಎಂಥ ಒಳ್ಳೆ ಕತೆ, ಅದ್ಭುತ, ಹಾಂ ಅದ್ಭುತವಾದ ಕತೆ. ಅದೇ ರಷ್ಯಾದಿಂದ ರಷ್ಯನ್ ಭಾಷೆಯಿಂದ ನಮ್ಮ ಕನ್ನಡ ಭಾಷೆಗೆ ಬರಬೇಕಾದ್ರೆ ಅದು ಏನೇನು ಕಳ್ಕೊಳ್ತು, ಅದಿಷ್ಟನ್ನೂ ಆ ಪ್ಲಾಟ್ ಆಗಲಿ ಅಥವಾ ಕಥೆಯಾಗಲಿ, ಒಂದು ಆ ಹೆಣ್ಣಿನ ತುಮಲ ಆಗಲಿ, ಇವುಗಳು ಅದನ್ನು ಕಾಂಪನ್ಸೇಟ್ ಮಾಡ್ಕೊಳ್ತವೆ. ಆದರೆ ಭಾಷೆ ಕಳ್ಕೊಂಡಿದ್ದೀವ, ಬಹುಶಃ ಕಳ್ಕೊಂಡಿರ್ತೀವಿ, ಅದು ನಮಗೆ ಗೊತ್ತಾಗಲ್ಲ. ಸಾಧ್ಯತೆ ಅಂದರೆ ಆ ಭಾಷೆಯನ್ನು ಕಳ್ಕೊಂಡು ಅದು ನಮ್ಮನ್ನು ತಟ್ಟುವಷ್ಟು ಶಕ್ತಿಯುತವಾದಂಥ ಬರವಣಿಗೆ ಆಗಿತ್ತು ಟಾಲ್ಸ್ಟಾಯ್ದು. ಬಹುಶಃ ರಷ್ಯನ್ ಎಂಜಾಯ್ ಮಾಡಿದಷ್ಟು ಅಣ್ಣಾ ಕರೆನಿನ ನಾವು ಮಾಡಲಿಕ್ಕಿಲ್ಲ, ಅದು ಸರಿ ಅನಿಸುತ್ತೆ. ಯಾಕೆಂದರೆ ಮೂಲವನ್ನು ಎಂಜಾಯ್ ಮಾಡಿದಷ್ಟು, ಅದನ್ನು ಸಂತೋಷಪಟ್ಟಷ್ಟು, ಓದಿದಷ್ಟು ಅನುವಾದಗಳನ್ನು ಮಾಡಿ ಇದು ಮಾಡೋಕ್ಕೆ ಸಾಧ್ಯವಿಲ್ಲ. ಒಂದೇ ಒಂದು ಸಲ ಮರ ವ್ಯತ್ಯಾಸ ಆಗುತ್ತೆ. ಅದು ಯಾವಾಗ ವ್ಯತ್ಯಾಸ ಆಗುತ್ತೆ ಅಂದರೆ, ನಮ್ಮ ಕರ್ನಾಟಕದವರ ಕಥೆಯನ್ನು ನೀವು ಇಂಗ್ಲೀಷ್ನಲ್ಲಿ ಬರೆದ್ರೆ ಆಗುತ್ತದು. ಇವಾಗ ಕರ್ನಾಟಕ ಇದರದು ನಮ್ಮ ಆರ್ ಕೆ ನಾರಾಯಣ್ ಕಥೆಗಳನ್ನ ತಗೋಣ, ಅದು ಕನ್ನಡ ಅನುವಾದ ಮಾಡಿದ್ರೆ ಕನ್ನಡ ಅನುವಾದ ಚೆನ್ನಾಗಿರುತ್ತೆ ಮೋಸ್ಟ್ಲಿ. ಅವು ಮಾತುಗಳು ಎಲ್ಲವೂ ಚೆಂದ ಅನಿಸುತ್ತೆ, ಅದು ಓದಿದ್ರೆ ಸರಿ ಅನಿಸುತ್ತೆ, ಅದನ್ನು ಇಂಗ್ಲೀಷ್ನಲ್ಲಿ ಓದೋದಕ್ಕಿಂತ ಅಂತ. ಅದೊಂದು ಸಂದರ್ಭದಲ್ಲಿ ಮಾತ್ರ ಅನುವಾದ ಇನ್ನೂ ಚೆಂದ ಅನಿಸುತ್ತೆ, ಅದಕ್ಕೆ ಇಲ್ಲಾಂದರೆ ಕಷ್ಟವೇ, ಕಳ್ಕೊಳ್ತೀನಿ ಸ್ವಲ್ಪ ಮಟ್ಟಿಗೆ.